ನಮಸ್ಕಾರ ವೀಕ್ಷಕರೆ, ನಾವು ಇವತ್ತಿನ ದಿವಸ ಒಂದು ಸಮರ್ಪಣಾ ಸೇವೆ ಸಹಸ್ರ ರಾಹು ಶಾಂತಿ ಹೋಮದ ಅಂಗವಾಗಿ ಏನು ಸಮರ್ಪಣಾ ಸೇವೆ. ಈ ಬಾರಿ ನಾವು ಯಾವುದೇ ವೃದ್ಧಾಶ್ರಮ ಅನಾಥಾಶ್ರಮ ಇತ್ಯಾದಿಗಳನ್ನ ಯಾವುದಕ್ಕೂ ಹೋಗ್ತಾ ಇಲ್ಲ. ನಾವು ಈ ಬಾರಿ ವಿಶೇಷವಾಗಿ ಒಂದು ದೇಗುಲಕ್ಕೆ ಹೋಗ್ತಾ ಇದ್ದೆ. ನಿಮಗೆ ದೇವಸ್ಥಾನಗಳು ಹಲವಾರು ನೋಡ್ತಾ ಇರ್ತೀರಿ, ಬಟ್ ಈಗ ನಾವು ಹೋಗ್ತಿರುವಂತಹ ದೇವಸ್ಥಾನ ಬಹಳ ವಿಶೇಷ. ನನ್ನ ಬಹಳ ಪರಿಚಿತನಾದಂಥ ಒಬ್ಬ ವ್ಯಕ್ತಿ ಅವರು ಶುರು ಮಾಡಿದ್ದು ಅಂಥದ್ದು. ಎಲ್ಲರ ಹತ್ರ ದಾನಕ್ಕೆ ದುಡ್ಡನ್ನು ಇದು ಮಾಡೋದನ್ನು ತಗೊಂಡು ಇವತ್ತು ವೆಂಕಟೇಶ್ವರನ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಸೊ ಆ ವೆಂಕಟೇಶ್ವರ ದೇವಸ್ಥಾನ ಎಲ್ಲಿದೆ, ಅಲ್ಲಿ ವಿಶೇಷತೆ ಏನು, ಹಾಗೂ ಅಲ್ಲಿ ಅನ್ನದಾನ, ಆ ಅನ್ನದಾನಕ್ಕೆ ನಮ್ಮ ಈ ಒಂದು ಸಹಸ್ರ ರಾಹು ಶಾಂತಿ ಹೋಮದ ಸಮರ್ಪಣಾ ಸೇವೆಯನ್ನು ಮಾಡ್ತಾ ಇದ್ದೇವೆ. ಬನ್ನಿ ಹೋಗೋಣ. ನ್ಯಾಷನಲ್ ಹೈವೇಲಿ ಇದ್ದೀವಿ ನಾವೀಗ, ನ್ಯಾಷನಲ್ ಹೈವೇಗೆ ಟಚ್ ಆಗ್ತೀವಿ. ನೆಲಮಂಗಲದಿಂದ ನ್ಯಾಷನಲ್ ಹೈವೇಗೆ ಟಚ್ ಆಗ್ತಕ್ಕಂಥ ರೋಡನ್ನು ಈಗ ನೀವು ಮುಂದೆ ಕಾಣ್ತಾ ಇದ್ದೀರಿ. ಈಗ ನಿಮ್ಮ ಬಲಭಾಗದಲ್ಲಿ ಕಾಣ್ತಾ ಇರತಕ್ಕಂಥದ್ದು ನ್ಯಾಷನಲ್ ಹೈವೇ. ನ್ಯಾಷನಲ್ ಹೈವೇ ಜಾಯಿನ್ ಆದಾಗ ಮತ್ತೆ ಪುನಃ ಸಿಟಿಗೆ, ನಾನು ಈಗ ನೆಲಮಂಗಲ ಕಡೆಯಿಂದ ಸಿಟಿಗೆ ಹೋಗ್ತಾ ದಾರಿ ತೋರಿಸ್ತಾ ಇದ್ದೀನಿ. ಇದು ಒಳಗಡೆ ಜಾಯಿನ್ ಆಗುವಂತ ರೋಡ್ ಇದು. ಸೊ ಒಳಗಡೆ ಹೋಗ್ಬಾರ್ದು, ನಾವು ಟೋಲ್ ರೋಡಲ್ಲಿ ಹೋಗ್ಬಾರ್ದು, ಹೊರಗಿನ ರೋಡ್ ರಸ್ತೆಯಲ್ಲೇ ಹೋಗ್ಬೇಕಾಗತ್ತೆ. ಹೊರಗಿನ ರಸ್ತೆಯಲ್ಲಿ ನಾವು ಹೋಗ್ಬೇಕಾದ್ರೆ ಮುಂದೆ ಸೀದಾ ಹೀಗೆ ಒಂದು 3-4 ಕಿಲೋಮೀಟರ್ ಮುಂದೆ ಹೋದ್ಮೇಲೆ ನಿಮ್ಗೆ ಹಿಮಾಲಯ ಡ್ರಕ್ ಹೌಸ್ ಅಂತ ಹಿಮಾಲಯನ್ ಕಂಪ್ನಿ ಕಾಣುತ್ತೆ, ಹಿಮಾಲಯ ಕಂಪ್ನಿ ತೋರಿಸ್ತೇನೆ ನಿಮ್ಗೆ. ವೀಕ್ಷಕರೇ, ಈಗ ನಿಮ್ಗಲ್ಲಿ ಬಲಭಾಗದಲ್ಲಿ ಕಾಣಬಹುದು ಹಿಮಾಲಯ ಇದೆ. ನಾವು ನೆಲಮಂಗಲ ಕಡೆಯಿಂದ ಸಿಟಿ ಹೋಗ್ತಾ ಇದ್ದೀವಿ, ಬಲಭಾಗದಲ್ಲಿ ಬರುತ್ತೆ. ಸಿಟಿ ಕಡೆಯಿಂದ ನೆಲಮಂಗಲ ತುಮಕೂರು ಕಡೆ ಮುಖ ಮಾಡ್ಕೊಂಡು ಹೋದ್ರೆ ಅದು ನಿಮ್ಮ ಎಡಭಾಗದಲ್ಲಿ ಬರುತ್ತೆ. ಸೊ ಹಾಗೆ ಬಂದಾಗ ನೀವು ಮುಂದೆ ಹೋಗಿ ಅಂಡರ್ ಪಾಸ್ ಅಲ್ಲಿ ರೈಟ್ ಟರ್ನ್ ಹಾಕೊಂಡು ಮತ್ತೆ ವಾಪಸ್ ಬಂದು ಇಲ್ಲಿ ಲೆಫ್ಟ್ ಟರ್ನ್ ಹಾಕ್ಬೇಕಾಗತ್ತೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾರೆ. ಇದು ಗೋಲ್ಡನ್ ಪಾಮ್ಸ್ ರೆಸಾರ್ಟ್ ಕಡೆ ಹೋಗೋ ಹುಸ್ಕೂರು ಮೇನ್ ರೋಡ್ ಅಂತೀವಿ ಇದನ್ನ. ಸೊ ಇಲ್ಲಿ ಮುಂದೆ ಹೋದ್ರೆ ನಿಮ್ಗೆ ಆಲೂರಲ್ಲಿ ಬಿ ಡಿ ಎ ಫ್ಲಾಟ್ಸ್ಗಳು ಇತ್ಯಾದಿಗಳೆಲ್ಲ ಕಾಣುತ್ತೆ. ಸೊ ಅದೇ ರೋಡ್ ಇದು, ಹುಸ್ಕೂರು ಮೇನ್ ರೋಡ್ ಇದೆ. ಆ್ಯಕ್ಚುಲಿ ತುಂಬ ಕಂಪ್ನಿಗಳು ಇತ್ಯಾದಿಗಳೆಲ್ಲ ಇಲ್ಲೇ ಇರತಕ್ಕಂಥದ್ದು ಇದೇ ರೋಡಲ್ಲಿ. ಹೀಗೆ ನಾವು ಮುಂದೆ ಹೋಗಬೇಕು. ಫುಲ್ ಈ ರೋಡಲ್ಲಿ ಸುಮಾರು ಕನಿಷ್ಠ ಒಂದು 2 ಕಿಲೋಮೀಟರ್ ಅಂತ ಹೋಗ್ಬೇಕಾಗತ್ತೆ ನಾವು. ರೈಲ್ವೆ ಬ್ರಿಡ್ಜ್ ಅನ್ನ ದಾಟಿ ಮುಂದೆ ಹೋಗ್ಬೇಕು. ಮುಂದೆ ನಿಮ್ಗೆ ಸರ್ಕಲ್ ಸಿಗತ್ತೆ, ಸರ್ಕಲ್ ಅಲ್ಲಿ ಬಲಕ್ಕೆ ಹೋಗ್ಬೇಕು. ಸರ್ಕಲ್ ನಲ್ಲಿ ಬಲಕ್ಕೆ ಹೋಗ್ಬೇಕು. ಪೇಪರ್ ಪ್ಲೇಟು, ಅಡುಗೆ ಎಣ್ಣೆ, ನೀರಿನ ಲೋಟ. ಜಾಬ್ ಶೀಟ್. ನಮಸ್ಕಾರ ವೀಕ್ಷಕರೇ, ರಾಹು ಶಾಂತಿ ಸಹಸ್ರ ರಾಹು ಶಾಂತಿ ಹೋಮದ ಒಂದು ಅಂಗಭೂತವಾಗಿ ಇವತ್ತಿನ ದಿವಸ ನಾವು ಸಮರ್ಪಣಾ ಸೇವೆ ಕಾರ್ಯಕ್ರಮದಲ್ಲಿದ್ದೇವೆ. ಆ ಸಮರ್ಪಣಾ ಸೇವೆ
ನಿಮಗೆ ಗೊತ್ತಿರುವಂತೆ ನಾವು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಯ ಕರ್ಮಾಂಗಗಳಾದ ನಂತರ ನಮ್ಮದು ಆ ಒಂದು ಹೋಮಗಳ ಸಂಪೂರ್ಣ ಫಲಪ್ರಾಪ್ತಿಗಾಗಿ ನಾವು ಮಾಡುವಂತಹ ಸಮರ್ಪಣಾ ಸೇವೆ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮಗಳಲ್ಲಿ ನಾವು ವೃದ್ಧಾಶ್ರಮ ಅನಾಥಾಶ್ರಮ ಅಥವಾ ಬೇರೆ ಬೇರೆ ಒಂದು ಜಾಗಗಳಿಗೆ ಹೋಗಿ ಅಲ್ಲಿ ಅವ್ರಿಗೆ ಏನು ಬೇಕೋ ಅದು ಅವಶ್ಯಕತೆ ಇದೆಯೋ ಅದನ್ನ ನಾವು ಅವ್ರಿಗೆ ನಮ್ಮ ಕೈಲಾಗಿದ್ದನ್ನ ಕೊಟ್ಟು ಮತ್ತೆ ನಿಮಗೂ ತೋರಿಸಿದ್ವಿ ನಿಮ್ಮ ಕೈಲಾಗಿದ್ದನ್ನು ನೀವು ಸಹ ಸಹಾಯ ಮಾಡಿ ಅನ್ನುವಂಥ ವಿಚಾರ ತಿಳಿಸ್ತಿದ್ವಿ. ಈ ಬಾರಿ ಸ್ವಲ್ಪ ವಿಭಿನ್ನವಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಒಂದು ದೇವಸ್ಥಾನಕ್ಕೆ ಬಂದಿದ್ದೇವೆ, ದೇಗುಲ ವೆಂಕಟೇಶ್ವರ ಸ್ವಾಮಿಯ ದೇಗುಲದಲ್ಲಿ ಸನ್ನಿಧಾನದಲ್ಲಿ ನಾವಿದ್ದೇವೆ. ಇವತ್ತಿನ ದಿವಸ ನಮ್ಮ ಜೊತೆಗೆ ಈ ದೇವಸ್ಥಾನದ ನಿರ್ಮಾತೃಗಳಲ್ಲಿ ಒಬ್ಬರಾದಂತಹ ರಾಜು ಅವರು ನಮ್ಮ ಜೊತೆಗಿದ್ದಾರೆ. ಈ ದೇವಸ್ಥಾನದಲ್ಲಿ ಅರ್ಚಕರು ಸಹ ಅವರೇ ಆಗಿದ್ದಾರೆ. ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡಿದ್ದಾರೆ. ಈ ದೇವಸ್ಥಾನದ ಹಿನ್ನೆಲೆ ಹಾಗೂ ಈ ರಾಜು ಇವರ ಒಂದು ಹಿನ್ನೆಲೆ ಇದ್ರ ಬಗ್ಗೆ ನಾನು ನಿಮಗೆ ಒಂದು ಸ್ವಲ್ಪ ಒಂದೆರಡು ಮಾತುಗಳಲ್ಲಿ ತಿಳಿಸ್ತೇನೆ. ಇವರು ನನಗೆ ನಮ್ಮ ಕುಟುಂಬಕ್ಕೆ ಅಥವಾ ನಮಗೆ ಬಹಳ ಆಪ್ತರು, ಈಗಲ್ಲ ಸುಮಾರು ಒಂದು 15-20 ವರ್ಷದಿಂದ. ಸೊ ಅವ್ರು ಯಾವುದೋ ಒಂದು ಕಂಪ್ನಿಯಲ್ಲಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿಕೊಂಡಿದ್ದಂತಹ ಸಾಮಾನ್ಯ ಎಲ್ಲರಂತೆ ಇದ್ದಂತಹ ಒಬ್ಬ ವ್ಯಕ್ತಿ. ವೆಂಕಟೇಶ್ವರನ ಪ್ರೇರಣೆಯಾಗಿ ಉಂಟಾಗಿ ಸ್ಥಳವೂ ಸಹ ವೆಂಕಟೇಶ್ವರನೇ ತೋರಿಸಿ ನಾನಿಲ್ಲಿ ನನ್ನ ಸಾನ್ನಿಧ್ಯ ಆಗಬೇಕು ಅಂತ ಅವನು ತೋರಿಸಿದ್ದಿ. ಅವನ ಪ್ರೇರೇಪಣೆಯಿಂದ ಇವತ್ತಿನ ದಿವಸ ಕೆಲಸವನ್ನ ರಿಸೈನ್ ಮಾಡಿ ಎಲ್ಲ ಬಿಟ್ಟು ಮಾಡ್ತಾ ಇದ್ದಂತಹ ಉದ್ಯೋಗ ವ್ಯಾಪಾರಗಳನ್ನು ಬಿಟ್ಟು ದೇವಸ್ಥಾನವನ್ನ ಕಟ್ಟಲೇಬೇಕು, ನಾನು ಮಾಡಲೇಬೇಕು ಅಂತ ಹೇಳಿ ಇವರು ಇದನ್ನ ಆರಂಭ ಮಾಡಿದ್ದಾರೆ. ಬಹಳ ಜನಕ್ಕೆ ಆಶ್ಚರ್ಯ ಆಗೋಯ್ತು, ಅವರ ಕುಟುಂಬದವರಿಗೆ, ಅವ್ರ ಊರಿನವರಿಗೆ, ಎಲ್ಲರಿಗೂ ಆರಂಭ ಆಯ್ತು, ಇದೇನಪ್ಪ ಇವನು ಹೊಸ ಹುಚ್ಚು ಹಿಡಿದು ಬಿಡ್ತು ಅಂತ. ಆದರೂ ಸಹ ಇಲ್ಲ, ನಾನು ಒಂದು ದೇವಸ್ಥಾನ ದೇವತಾ ಕಾರ್ಯ, ನನಗೆ ವೆಂಕಟೇಶ್ವರನ ಪ್ರೇರಣೆ ಆಗಿದೆ, ನಾನು ಮಾಡಲೇಬೇಕು ಅಂತ ಹೇಳಿ ಒಂದು ಉತ್ತಮವಾಗಿ ಜಾಗದಲ್ಲಿ ವೆಂಕಟೇಶ್ವರನ್ನ, ಆಂಜನೇಯ ಸ್ವಾಮಿಯನ್ನ, ಮಹಾಗಣಪತಿಯನ್ನ, ಹೀಗೆ ಎಲ್ಲ ದೇವಾನುದೇವತೆಗಳನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಅನ್ನದಾನವನ್ನು ಸಹ ಮಾಡಬೇಕು ಅಂತ ಒಂದು ದೊಡ್ಡ ಕೈಂಕರ್ಯಕ್ಕೆ ಕೈ ಹಾಕಿದ್ದಾರೆ. ಸೊ ಅದರಿಂದ ಅನ್ನದಾನ ಕೈಂಕರ್ಯವು ಸಹ ಈ ಒಂದು ಸನ್ನಿಧಾನ ಕ್ಷೇತ್ರದಲ್ಲಿ ನಡೀತಾ ಇದೆ. ಆದ್ರಿಂದ ಇಂತಹ ಒಂದು ಬಹಳ ಚಿಕ್ಕದಾಗಿ ನಿಮಗೆ ಕಾಣಬಹುದು, ಯಾವುದೋ ಒಂದು ಚಿಕ್ಕದಾಗಿ ಏನೋ ಮಾಡ್ತಾ ಇದ್ದಾರೆ ಅಂತ. ಎಲ್ಲವುದೂ ಸಹ ಒಂದು ಚಿಕ್ಕದಾಗಿ ಶುರುವಾಗುವಂತಹದ್ದು, ಕಿಡಿ ಚಿಕ್ಕದಾಗಿ ಇರ್ತದೆ, ಬೆಂಕಿ ದೊಡ್ಡದಾಗಿ ಬರ್ತದೆ ಆಮೇಲೆ. ಸೊ ಆದ್ರಿಂದ ಈ ಹನಿ ಹನಿ ಸೇರಿ ಹಳ್ಳ ಅನ್ನುವ ರೀತಿಯಲ್ಲಿ ದೊಡ್ಡದಾದ ಸಮುದ್ರವಾಗಬೇಕು. ಸಾವಿರಾರು ಲಕ್ಷಾಂತರ ಭಕ್ತರು ಇಲ್ಲಿ ಬಂದು ಅವರ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಳುವ ಸನ್ನಿಧಾನ ಇದಾಗಬೇಕು ಅನ್ನುವಂತಹ ದೃಷ್ಟಿಯಿಂದ ನಮ್ಮ ಚಾನೆಲ್ ಕಡೆಯಿಂದ ನಿಮ್ಮೆಲ್ಲರ ಪ್ರೀತಿಯ ಒಂದು ವಿಚಾರವಾದಂತಹ ಇಷ್ಟದ ವಿಚಾರವಾದಂತಹ ಸಮರ್ಪಣಾ ಸೇವೆಯನ್ನ ಈ ಬಾರಿ ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ಹಾಗೂ ನಾವು ಬನ್ನಿ ಇಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಕರ್ತೃಗಳಲ್ಲೊಬ್ಬರಾದ ಪ್ರಧಾನರಾದ ದೇವರ ಅರ್ಚಕರು ಆದ ರಾಜು ಅವರನ್ನ ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ರಾಜು ಅವರೇ. ನಮಸ್ಕಾರ ಗುರುಜಿ ಅವರೇ. ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀರಿ ಗುರುಜಿ. ಈ ಒಂದು ಜಾಗದಲ್ಲಿ ವೆಂಕಟೇಶ್ವರನ ಸನ್ನಿಧಾನ ಮಾಡಬೇಕು ಅಂತ ನಿಮಗೆ ಪ್ರೇರೇಪಣೆ ಹೇಗೆ ಬಂತು? ಮೊದಲು ಗುರುಜಿ, ನಾವು ಯಾವ ರೀತಿಯನ್ನು ನಾವು ಅನ್ಕೊಂಡಿರಲಿಲ್ಲ, ಯಾವುದೇ ರೀತಿಯ ಒಂದು ಕಲ್ಪನೆಯೂ ಬಂದಿರಲಿಲ್ಲ. ಇದ್ದಕ್ಕಿದ್ದಾಗೆ ಮನಸ್ಸಿನಲ್ಲಿ ಏನಾದರೂ ಶ್ರೀನಿವಾಸನ ಒಂದು ಕೃಪಾ ಕಟಾಕ್ಷ ದೊರಕಿತು. ಆ ಭಗವಂತನ ಒಂದು ದೇವಸ್ಥಾನ ಮಾಡಬೇಕು ಅಂದ್ಬಿಟ್ಟು ನಮ್ಮ ಮನಸ್ಸಲ್ಲಿ ಬಂತು. ಹಾಗೂ ನಮಗೆ ಯಾವುದೋ ರೀತಿಯಲ್ಲಿ ಭಗವಂತನ ಒಂದು ಆಶೀರ್ವಾದ ಸಹ ಆಯಿತು. ಸೊ ಹಾಗಾಗಿ ತುಂಬ ಚಿಕ್ಕದಾಗಿ ಪುಟ್ಟದಾಗಿ ಒಂದು ಸ್ವಾಮಿಯ ಒಂದು ಸನ್ನಿಧಾನ ಮಾಡಬೇಕು ಅಂದ್ಬಿಟ್ಟು ಸೊ ಮೊದಲು ಚಪ್ರ ಹಾಕಿ ಮಾಡ್ತಾ ಇದ್ದ. ಚಪ್ರ ಹಾಕ್ಬಿಟ್ಟು ಒಂದು ಫೋಟೋ ಇಡ್ತಿದ್ದ ಶ್ರೀನಿವಾಸನ ಫೋಟೋ. ಆ ವೈಕುಂಠ ಏಕಾದಶಿ ಸಿಂಪಲ್ ಪೂಜೆ ಮಾಡಿ ಹೆಸರುಬೇಳೆ ಪಾನಕ ಹಚ್ಚುತ್ತಾ ಇದ್ದೋ. ಸೊ ಅದಾದ ನಂತರ ಒಂದು 5 ಅಡಿ 5 ಅಡಿ ದೇವಸ್ಥಾನ ತುಂಬ ಚಿಕ್ಕದಾಗಿ ದೇವಸ್ಥಾನ ಕಟ್ಟಿ ಸೊ ಅಲ್ಲಿ 1 ಅಡಿ ವಿಗ್ರಹನ ಸ್ವಾಮಿ ಪ್ರತಿಷ್ಠಾಪನೆ ಮಾಡ್ದ. ಸೊ ಮಾಡಿದ ನಂತರ ಸೊ ಹಾಗೆ ನಡ್ಕೊಂಡು ಹೋಗ್ತಾ ಇತ್ತು. ಮುಂದಿನ ದಿನಗಳಲ್ಲಿ ವೈಕುಂಠ ಏಕಾದಶಿ ಟೈಮಲ್ಲಿ ಇದಕ್ಕಿದ್ದ ಹಾಗೇನೆ ನಾವು ಸಣ್ಣ ಪುಟ್ಟದಾಗ ಮಾಡೋಕೆ ಹೋದ್ರು ಕೂಡ ಜನ ವೈಕುಂಠ ಏಕಾದಶಿ ಅಂತ ಒಂದು ಕನಿಷ್ಠ ಅಂದ್ರೆ 1.5 ಸಾವಿರ ಜನ ಆದರೂ ಬಂದ್ಬಿಡುತ್ತೆ. ಸೊ ನಾವು ಅನ್ಕೊಂಡೇ ಇರಲಿಲ್ಲ ಬರುತ್ತೆ. ಆವತ್ತು ಪ್ರಸಾದನೂ ಇಟ್ಕೊಂಡಿರ್ತೀವಿ. ಸೊ ಸ್ವಾಮಿ ಕಾರ್ಯ ನಿಧಾನಕ್ಕೆ ನಡೀತಾ ಇದೆ ಭಗವಂತಂದು. ಸೊ ಅದಾಗಿ ಭಕ್ತಾದಿಗಳೆಲ್ಲ ಸೊ ಕೆಲವರು ಪ್ರತಿ ವಾರ 5 ಕೆಜಿ ಬೆಲ್ಲ ತರಿಸ್ ಕೊಡ್ತಾ ಇದ್ದಾರೆ, ಪ್ರತಿ ವಾರ ಕೊಡ್ತಾ ಇದ್ದಾರೆ. ಕೆಲವರು ಪ್ರತಿ ವಾರ 2 ಕೆಜಿ ಸಕ್ಕರೆ ಕೊಡಿಸ್ತಾ ಇದ್ದಾರೆ. ಆಮೇಲೆ ಇಲ್ಲಿ ನರಸೀಪುರ ಅಂತ ಇದೆ, ಅಲ್ಲಿ ಒಬ್ಬರು ವೈಕುಂಠ ಏಕಾದಶಿ ಬಂದಿದ್ರು, ಈ ಸ್ವಾಮಿಗೆ ಪ್ರತಿ ವಾರನೂ ನಾವು ಹೂವು ಕಳಿಸ್ಕೊಡ್ತೀವಿ ಅಂತ ಹೇಳಿದರು. ಸೊ ಅದೇ ರೀತಿ ಪ್ರತಿ ವಾರ ಸಹ ಅವರೇ ತಂದುಬಿಟ್ಟು ಹೂವನ್ನ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಹೀಗೆ ಅಂತಂತವಾಗಿ ಪ್ರತಿ ಶನಿವಾರ ಅನ್ನದಾಸೋಹ ಮಾಡ್ತಾ ಇದ್ದೀವಿ ಗುರುಗಳೇ. ಸೊ ಆಮೇಲೆ ಮೊನ್ನೆ ಆಂಜನೇಯ ಸ್ವಾಮಿಗೆ ಯಾವತ್ತೂ ಸಹ ನಾವು ಬೆಲ್ಲಾರತಿ ಮಾಡಿದ್ದೇ ಅಲ್ಲ. ಸೊ ಹಿಂಗೆ ಸ್ವಾಮಿ ಪ್ರೇರಣೆ ಆಯಿತು. ಸೊ ಮಾಡಲೇಬೇಕು ಅಂತ ಮೊನ್ನೆ ಜಾತ್ರೆ ಆಯಿತು. ಆ ಟೈಮಲ್ಲಿ ನಾವು ಎಲ್ಲ ಗ್ರಾಮದ ಯುವಕರನ್ನ ಗ್ರಾಮಸ್ಥರೆಲ್ಲ ಕೇಳ್ಕೊಂಡು ಸೊ ಅದೇ ರೀತಿ ಸುಮ್ಮ ಗ್ರಾಮಸ್ಥರು ಎಲ್ಲರೂ ಸಹ ಆರತಿ ಮಾಡ್ಕೊಂಬಂದರು. ಆರತಿ ಮಾಡ್ಕೊಂಬಂದು ಸ್ವಾಮಿ ಸನ್ನಿಧಾನದ ಹತ್ರ ಆ ಅಪ್ಪನಿಗೆ ಅರ್ಪಿಸಿ ಪ್ರಸಾದ ವಿನಿಯೋಗ ಎಲ್ಲ ಸ್ವೀಕರಿಸಿ ಹೋಗಿದ್ದಾರೆ. ಕೆಲವರು ಸಹ ಬಂದಿದ್ದಾರೆ,
ಕೆಲವರಿಗೆ ಮಗು ಹುಷಾರಿರ್ಲಿಲ್ಲ ಬೆಳದಾರ್ತಿ ಮಾಡಿದ್ರೆ ಏನೋ ಮಾಡ್ತೀವಪ್ಪ ಅಯ್ಯೋ ಪರಿಹಾರ ಮಾಡ್ಕೊಡು ಅಂತ ಕೇಳಿದ್ದಾರೆ. ಅದೇ ಪ್ರಕಾರ ಅವತ್ತಿನ ದಿನದಲ್ಲೇ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಭಗವಂತ. ಸೊ ಇಷ್ಟು ಆ ಅಪ್ಪನ ನಂಬಿದ್ದೀವಿ. ಸೊ ಸಾಲದಿದ್ದಕ್ಕೆ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆಯ ದಿನ ಆ ಹೋಮದಲ್ಲಿ ಕೂಡ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಶ್ರೀನಿವಾಸ ಸ್ವಾಮಿ ಇಬ್ಬರು ಸಹ ಕಂಡಿದ್ದಾರೆ. ಅದು ಫೋಟೋನು ಸಹ ಅಲ್ಲಿ ಸ್ವಾಮಿ ಸನ್ನಿಧಾನ ಹತ್ರ ಇಟ್ಟಿದ್ದೀವಿ. ಸೊ ಅದು ಎಲ್ಲರೂ ನೋಡ್ಬೋದು. ಸೊ ಅದರಿಂದ ದಯವಿಟ್ಟು ಇಲ್ಲಿ ಒಟ್ಟು ಎಷ್ಟು ದೇವರುಗಳು ಎಷ್ಟು ಸನ್ನಿಧಾನ ಎಷ್ಟಿದೆ ಇಲ್ಲಿ ಗುರುಜಿ? ಇಲ್ಲಿ ಫಸ್ಟು ಪ್ರಪ್ರಥಮವಾಗಿ ಶ್ರೀನಿವಾಸನ ಒಂದು ಸ್ವಾಮಿಯ ಪ್ರತಿಷ್ಠಾಪನೆ ಆಯಿತು. ತದನಂತರ ಗಣೇಶ ಸ್ವಾಮಿಯ ಪ್ರತಿಷ್ಠಾಪನೆ ಆಯಿತು. ಅದನಂತರ ಗಣೇಶ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಆಯಿತು. ಆ ತದನಂತರ ನಾಗರಕಲ್ಲು ಪ್ರತಿಷ್ಠಾಪನೆ ಆಗಿದೆ. ಇಲ್ಲಿ ಬಹಳ ನಿಮಗೆ ಎಂಟ್ರೆನ್ಸ್ ಅಲ್ಲಿ ನೀವು ನೋಡ್ಬೋದು, ವಿಡಿಯೋದಲ್ಲಿ ಸೈಡಿಂಗ್ ಅಲ್ಲಿ ಹಾಕ್ತೇನೆ. ಸುಮಾರು ಒಂದು 6 ಅಡಿಗಿನ್ನ ಎತ್ತರ ಇತ್ತೆ ಅನ್ಸುತ್ತಲ್ಲ, ಮೊನ್ನೆ ಮಳೆಗೆ ಕಡಿಮೆ ಆಯ್ತು ಅದು ಉತ್ತ. ಹೌದು ಗುರುಜಿ. ಹಾ, ಒಂದು 6-8 ಅಡಿಯಷ್ಟು ಉತ್ತ ಬೆಳೆದಿತ್ತು. ಅದು ಸ್ವಲ್ಪ ಮಳೆಯಲ್ಲಿ ಸ್ವಲ್ಪ ಕರಗಿ ಒಂದು 5-6 ಅಡಿಯಷ್ಟು ದೊಡ್ಡವಾಗಿದೆ, ಮತ್ತೆ ಪುನಃ ಬೆಳೀತಾನೆ ಇದೆ ಅದು ಉತ್ತ ಅದು. ಸೊ ಅದರಿಂದ ಒಳ್ಳೆಯ ನಾಗ ಸಾನ್ನಿಧ್ಯ ತುಂಬಾ ಚೆನ್ನಾಗಿದೆ, ನಾಗದೇವರ ಸಾನ್ನಿಧ್ಯ ಇದೆ. ಸರ್ಪದೋಷಗಳ ಪರಿಹಾರಕ್ಕೆ ಈ ತರಹ ನಾಗ ಸಾನ್ನಿಧ್ಯ ಇರುವಂತಹ ಜಾಗಗಳಲ್ಲಿ ಪೂಜೆ ಕೊಡತಕ್ಕಂಥದ್ದು ಬಹಳ ವಿಶೇಷವಾಗಿರುತ್ತೆ. ಹಾಗೂ ಇಂತಹ ಸನ್ನಿಧಾನಗಳಲ್ಲಿ ಮಾಡಿಕೊಳ್ಳುವ ಹರಕೆಗಳು ಬಹಳ ಚೆನ್ನಾಗಿ ಈಡೇರುತ್ತದೆ. ಅದರಿಂದ ವೆಂಕಟೇಶ್ವರ ಹಾಗೂ ಆಂಜನೇಯನ ವಿಶೇಷ ಸನ್ನಿಧಾನ ಇರುವಂತಹ ಜಾಗ ಇದು. ಸ್ವಾಮಿ, ನಿಮ್ಮ ಏನು ಪ್ರೇರೇಪಣೆ ಈ ತರ ಅನ್ನದಾನ ಮಾಡಬೇಕು ಅನ್ನುವ ಪ್ರೇರೇಪಣೆ ಹೇಗೆ ಬಂತು ನಿಮಗೆ? ಗುರುಜಿ, ನಾವು ಅನ್ಕೊಂಡಿರ್ಲಿಲ್ಲ ಇದು ಮಾಡಲೇಬೇಕು ಅಂತ. ಸೊ ಕಟ್ಟಡ ಕಟ್ಟುವಾಗ ಅಷ್ಟೇ ಸ್ವಾಮಿದು ಇದಕ್ಕಿದ್ದಂಗೆ ನಮ್ಮ ಏನೋ ಕನಸಲ್ಲಿ ಬಂದಿರೋ ಥರ ಬಂದು ಏನೋ ಹೇಳೋ ಥರ ಅದು ನಮ್ಮ ಒಳ ಗುಟ್ಟು ಥರ ಇದ್ದು ಅದು ಮಾಡಲೇಬೇಕು ಅಂತ ಒಂದು ಸನ್ನಿಧಾನ ಆಯಿತು. ಅದರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದು ಸಹ ಭಗವಂತ ಅದು ಸನ್ನಿಧಾನದಲ್ಲಿ ಈ ಅಂದರೆ ಸರ್ಕಾರದಿಂದ ಪ್ರೇರಣೆ ಬೇರೆ ಆಗಿತ್ತು. ಏನಂದರೆ ಅಕ್ರಮ ಕಟ್ಟಿರ್ತಕ್ಕಂಥ ದೇವಸ್ಥಾನದ ಡೊನೇಷನ್ ಮಾಡಬೇಕು ಅಂತ. ಆ ಟೈಮಲ್ಲಿ ಬಂದರೂ ಕೂಡ ಯಾರು ಸಹ ಅದು ಸ್ವಾಮಿ ಇದಕ್ಕೆ ಕೈ ಹಾಕಲಿಲ್ಲ. ಯಾಕಂದ್ರೆ ಬಂದು ಸಹ ಆ ಸ್ವಾಮಿ ಕೈ ಮುಗಿದ್ಬಿಟ್ಟು ಆಯಿತು ಭಗವಂತ ಚೆನ್ನಾಗಿರಲಿ ಅಂತ ಒಂದು ಆಶೀರ್ವಾದ ಅವರು ಕೈ ಮುಗಿದು ಕ್ಷಮೆ ಕೇಳ್ಬಿಟ್ಟು ಹೋಗಿದ್ದಾರೆ ಹೊರತು ಆ ಅಪ್ಪನಂತೂ ಉಳ್ಸಕ್ಕಂತೂ ತಾನು ಮುಂದೆ ಬರಲಿಲ್ಲ, ಬಂದು ಕೂಡ ವಾಪಸ್ ಹೋಗಿದ್ದಾರೆ. ಇದು ಆ ಭಗವಂತನ ದೊಡ್ಡ ಒಂದು ದೇವಸ್ಥಾನ ಇದು. ಇವರು ಕಟ್ಟಿರುವಂಥದ್ದು ಜೀರೋಯಿಂದ, ಅಂದ್ರೆ ಇವರೆಲ್ಲರ ಸಹಾಯ ತಗೊಂಡು ಕಟ್ಟಿರುವಂಥದ್ದು. ಸೊ ಅಕ್ರಮವಾಗಿ ಎಲ್ಲೆಂದ್ರಲ್ಲಿ ನೀವು ದೇವಸ್ಥಾನಗಳು ಕಟ್ಟಿಬಿಟ್ರೆ ಅದನ್ನು ಡೆಮಾಲಿಶ್ ಮಾಡಬೇಕು ಅಂತ ಹೇಳಿ ಒಂದು ಆರ್ಡರ್ ಬಂದಿತ್ತು ಸರ್ಕಾರದಿಂದ. ಆ ಆರ್ಡರ್ ಇದ್ದರೂ ಕೂಡ ಇಲ್ಲಿ ಬಂದಂಥವರು ಇಲ್ಲಿಯ ಒಂದು ಮಹಿಮೆ ಲೀಲೆ ಅಂತ ಹೇಳ್ತಿರೋ, ವೆಂಕಟೇಶ್ವರನ ಪ್ರಭಾವ ಅಂತ ಹೇಳ್ತಿರೋ, ಆಂಜನೇಯನ ಆಶೀರ್ವಾದ ಅಂತ ಹೇಳ್ತಿರೋ ಈ ದೇವಸ್ಥಾನವನ್ನು ಉರುಳಿಸಿಲ್ಲ. ಯಾಕೆಂದ್ರೆ ಹೊಸದಾಗಿ ನೀವು ನೋಡ್ಬೋದು, ಇನ್ನು ಹೊಸದಾಗಿ ಎಲ್ಲ ಜೀರೋಯಿಂದ ಶುರು ಮಾಡ್ತಾ ಇರುವಂಥದ್ದು, ಎಲ್ಲ ಆಗ್ತಾ ಇರುವಂಥದ್ದು. ಯಾರು ನೋಡಿದ ತಕ್ಷಣ ಏನೋ ದೊಡ್ಡ ಅದ್ಭುತವಾದಂಥ ಕ್ಷೇತ್ರ ಅಂತ ಅನ್ನಿಸದೇ ಇದ್ರೂ ಸಹ, ನಿಮಗೆ ಕಣ್ಣಿಗೆ ಕಾಣುವ ದೊಡ್ಡ ದೊಡ್ಡ ಕಟ್ಟಡಗಳಿಲ್ಲದೇ ಇದ್ದರೂ ಸಹ ನಿಮಗೆ ಇಲ್ಲಿ ಆ ಸನ್ನಿಧಾನದ ಶಕ್ತಿ, ಅನಾರೋಗ್ಯ ಪೀಡಿತರಿಗೆ ಆರೋಗ್ಯ ಬಂದಿರತಕ್ಕಂಥದ್ದು, ಮಕ್ಕಳಿಗೆ ಅನಾರೋಗ್ಯ ಆದರೆ ಆರೋಗ್ಯ ಬಂದಿರತಕ್ಕಂಥದ್ದು, ಅದರ ಜೊತೆಯಲ್ಲಿ ಬಹಳ ವಿಶೇಷವಾಗಿ ದೇವಸ್ಥಾನ ಅಕ್ರಮ ಅಥವಾ ಈ ಜಾಗ ಏನೋ ಈ ತರ ದೇವಸ್ಥಾನಗಳು ಕಟ್ಟಬಾರದು ಅಂತೇಳಿ ಉರುಳಿಸ್ಲಿಕ್ಕೆ ಬಂದವರು ಕೂಡ ವಾಪಸ್ಸು ತಪ್ಪಾಯಿತು ಅಂತ ಕ್ಷಮಿಸಿ ಅಂತೇಳಿ ದೇವರಲ್ಲಿ ಕ್ಷಮಾಪಣೆ ಕೇಳ್ಕೊಂಡು ವಾಪಸ್ ಹೋಗಿರತಕ್ಕಂಥದ್ದು, ಇದು ಸಾಕ್ಷಿ ದೇವರ ಸಾನ್ನಿಧ್ಯ ಇಲ್ಲಿದೆ ಅನ್ನೋದಕ್ಕೆ, ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಡ. ಅದರಿಂದ ಎಲ್ಲರೂ ಸಹ ಇಂತಹ ಒಂದು ಸನ್ನಿಧಾನಕ್ಕೆ ನಾನು ಲಿಂಕ್ ಕೊಟ್ಟಿರ್ತೇನೆ, ಇವರ ನಂಬರ್ನೆಲ್ಲ ಕೊಟ್ಟಿರ್ತೇನೆ, ನಿಮ್ಮ ಕೈಲಾದಂತಹ ಸೇವೆಯನ್ನು ನೀವು ಕೊಡಬಹುದು ಅನ್ನದಾನಗಳಿಗೆ. ಇದಕ್ಕೂ ವಿಶೇಷವಾಗಿ ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರ ಇದೆ. ಈ ದೇವಸ್ಥಾನ ವೆಂಕಟೇಶ್ವರನ ದೇವಸ್ಥಾನ ಒಂದು ದೊಡ್ಡದಾಗಿ ನೀವು ಕಟ್ಟಬೇಕು ಅನ್ಕೊಂಡಿದ್ದೀರಲ್ಲ, ಮುಂದಿನ ನಿಮ್ಮ ಉದ್ದೇಶಗಳೇನು, ಜನರಿಂದ ನಿಮಗೆ ಬೇಕಾಗಿರುವ ಸಹಾಯ ಏನು? ಗುರುಜಿ, ಈಗ ಆಲ್ರೆಡಿ ಪಾಯ ಅಂತೂ ಹಾಕಿದ್ದೀವಿ. ಸೊ ಎಲ್ಲರ ಒಂದು ಪ್ರೇರಣೆಯಿಂದ, ಎಲ್ಲರ ಒಂದು ಸಹಕಾರದಿಂದ ಒಂದು ಪಾಯ ಹಾಕಿದ್ದೀವಿ. ಸೊ ಈಗ ಶ್ರೀನಿವಾಸನ 6 ಅಡಿ ವಿಗ್ರಹ ಮಾತ್ರ ಕೋಲಾರದಲ್ಲಿ ರೆಡಿ ಮಾಡಕ್ ಕೊಟ್ಟಿದ್ದೀವಿ. ಈಗ ಆ ಅಪ್ಪ ರೆಡಿ ಆಗ್ತಾ ಇದ್ದಾರೆ. ಸೊ ಮುಂದಿನ ವೈಕುಂಠ ಏಕಾದಶಿ ಒಳಗಡೆ ಆ ಅಪ್ಪನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಗ್ರಾಮದ ಗ್ರಾಮಸ್ಥರೆಲ್ಲರೂ ಸಹ ಒಂದು ತೀರ್ಮಾನ ತಗೊಂಡಿದ್ದೀವಿ. ಸೊ ಇದಕ್ಕೆ ದೇವಸ್ಥಾನ ಕಟ್ಟಡ ಕಟ್ಟೋದಕ್ಕೆ ಭಕ್ತಾದಿಗಳೆಲ್ಲರೂ ಸಹ ಸಹಕಾರ ನೀಡಿ ಆ ದೇವಸ್ಥಾನ ಒಂದು ವಿಜೃಂಭಣೆ ನಡೆಸ್ಕೊಡ್ಬೇಕು. ಮುಂದೆ ಇಲ್ಲಿ ಒಂದು ಏನಾದರೂ ಸಣ್ಣ ಪುಟ್ಟ ಮದುವೆಗಳಿಗಾಗಬೇಕಾದ್ರೆ ಏನಾದರೂ ಒಂದು ಭವನ ಅಂತ ಒಂದು ಮಾಡಬೇಕು. ಸೊ ಈ ಥರ ಎಲ್ಲ ಒಂದು ಕೈಂಕರ್ಯಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಅದಕ್ಕೆ ಎಲ್ಲ ಒಂದು ಸಹಕಾರ, ಒಂದು ಪ್ರೀತಿ, ವಿಶ್ವಾಸ ಬಹಳ ಮುಖ್ಯವಾಗಿ ದೇವಸ್ಥಾನ ಮೊದಲು ಆಗಬೇಕು. ಹಾಗೂ ಅದು ದೇವಸ್ಥಾನದ ಕಟ್ಟಡ ಮುಂದಿನ ವೈಕುಂಠ ಏಕಾದಶಿ. ಬಹಳ ಜನ ನೋಡಿ, ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಬೇಕಾದ್ರೆ ಕೊಡುವ ಸಹಾಯ ಇದೆಯಲ್ಲ, ಅದು ಬಹಳ ಪ್ರಮುಖವಾಗಿರ್ತದೆ. ಯಾಕೆ ಅಂತಂದ್ರೆ ಅದು ಶಾಶ್ವತವಾಗಿ ಇರುವಂತಹ ಸೇವೆ.
ಅನ್ನದಾನಾದಿ ಸೇವೆಗಳು ಅಂದ್ರೆ ಮಧ್ಯಾಹ್ನ ಉಂಡ್ರೆ ರಾತ್ರಿ ಮತ್ತೆ ಹಸಿವಾಗಿರ್ತದೆ, ರಾತ್ರಿ ಉಂಡ್ರೆ ಮರುದಿನ ಮತ್ತೆ ಹಸಿವಾಗಿರ್ತದೆ. ಆದ್ರಿಂದ ಅನ್ನದಾನ ಸೇವೆಯೂ ಬಹಳ ವಿಶೇಷ. ಆದರೆ ಅದಕ್ಕೂ ಮಿಗಿಲಾಗಿ ಬೇಕು ಅಂತಂದ್ರೆ ನೀವು ಕಟ್ಟಡಗಳಿಗೆ ನೀವು ದಾನಗಳನ್ನ ಕೊಡ್ಬೋದು. ಅಂದ್ರೆ ಈ ಕಟ್ಟಡವನ್ನ ಕಟ್ಟಲಿಕ್ಕೆ ಅಂದ್ರೆ ದೇವಸ್ಥಾನವನ್ನ ಕಟ್ಟಲಿಕ್ಕೆ ಕೊಡುವ ನೀವು 100 ರೂಪಾಯಿ ಕೊಡ್ತಿರೋ, 50 ರೂಪಾಯಿ ಕೊಡ್ತಿರೋ, 500 ಕೊಡ್ತಿರೋ, 1000 ಕೊಡ್ತಿರೋ, ನಿಮ್ ಶಕ್ತಿ ಅದಲ್ಲ. ಆದ್ರೆ ಆ ಕಟ್ಟಡವನ್ನ ಕಟ್ಟಲಿಕ್ಕೆ ನೀವು ಕೊಡುವ ದಾನ ಇದೆಯಲ್ಲ ಅಥವಾ ಯಾವುದೇ ರೀತಿಯಾದ ಸಹಾಯ ಇದೆಯಲ್ಲ, ಅದು ಶಾಶ್ವತವಾಗಿ ಬಿಲ್ಡಿಂಗ್ ಹೆಸರಿನಲ್ಲಿ ಶಾಶ್ವತವಾಗಿ ಇರ್ತದೆ. ಆದ್ರಿಂದ ನಿಮ್ಮ ತಂದೆ ಹೆಸರಿನಲ್ಲೋ, ತಂದೆ ತಾಯಿಂದರ ಹೆಸರಿನಲ್ಲೋ, ಮನೆಯವರ ಹೆಸರಿನಲ್ಲೋ, ಯಾರ್ದೋ ಬರ್ತ್ಡೇ ಅಥವಾ ಯಾರ್ದೋ ನೆನಪಾರ್ಥವಾಗಿ ಅಥವಾ ಯಾರಿಗೋ ಆರೋಗ್ಯ ಸರಿಯಿಲ್ಲ, ಏನೇ ಆಗಿರಬಹುದು, ಒಂದು ವೆಂಕಟೇಶ್ವರನ ದೇವಸ್ಥಾನ ಸನ್ನಿಧಾನ ಇಲ್ಲಿ ಆಗ್ತಾ ಇದೆ. ಪದ್ಮಾವತಿ ಸಹಿತ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನ ಇಲ್ಲಿ ಸಿದ್ಧವಾಗ್ತಾ ಇದೆ. ಶಾಶ್ವತವಾಗಿ ನಿಮ್ಮ ಹೆಸರಿನಲ್ಲಿ ಒಂದು ಸೇವೆ ಇರ್ತದೆ. ಆದ್ರಿಂದ ನೀವು ಅವರನ್ನ ಸ್ಕ್ರೀನ್ ಮೇಲೆ ಕೊಟ್ಟಿರತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೂ ಅವರಿಗೆ ನಿಮ್ಮ ಕೈಲಾದಂತಹ ಅಥವಾ ಸ್ಕ್ರೀನ್ ಮೇಲೆ ಕಾಣಲಿ ಅಂದ್ರೆ ಡಿಸ್ಕ್ರಿಪ್ಷನ್ ಎಲ್ಲರೂ ನಾನು ಕೊಟ್ಟಿರ್ತೇನೆ. ಸೊ ನಿಮ್ಮ ಕೈಲಾದಂತಹ ಸಹಾಯವನ್ನು ನೀವು ಖಂಡಿತವಾಗಿ ನೀವು ಮಾಡಬಹುದು. ಸಹಾಯ ಅಂತ ಹೇಳಲ್ಲ, ಸೇವೆ ಅಂತ ಹೇಳ್ತೇನೆ ನಾನು. ಯಾಕೆಂದ್ರೆ ಈ ವೃದ್ಧಾಶ್ರಮ ಅನಾಥಾಶ್ರಮ ಮಾಡೋದೆಲ್ಲ ಸಹಾಯ, ಇಲ್ಲಿ ಮಾಡತಕ್ಕಂಥದ್ದು ದೇವರನ ಸೇವೆ ಇದು. ಆದ್ರಿಂದ ಭಗವಂತ ನಮಗೆ ಕೊಟ್ಟಿದ್ರಲ್ಲಿ ನಾವು ಯಥಾಶಕ್ತಿ ಸೇವೆ ಮಾಡುವಂಥದ್ದು. ಸೊ ಈ ಕಟ್ಟಡದ ಶಾಶ್ವತವಾಗಿ ಇರುವಂತಹ ಅನುಕೂಲವಾಗುವ ರೀತಿಯಲ್ಲಿ ನಿಮ್ಮ ಒಂದು ಪ್ರೀತಿ ಪಾತ್ರರ ಹೆಸರಲ್ಲೋ, ನಿಮ್ಮ ಹೆಸರಲ್ಲೋ, ಮಕ್ಕಳ ಹೆಸರಲ್ಲೋ, ತಂದೆ ತಾಯಿ ಹೆಸರಲ್ಲೋ, ನಿಮ್ಮ ಪ್ರೀತಿ ಪಾತ್ರ ಹೆಸರಲ್ಲಿ ಕಟ್ಟಡಕ್ಕೆ ಏನಾದರೂ ಒಂದು ಸಹಾಯವನ್ನು ಮಾಡಬಹುದು. ನೀವು ವೆಂಕಟೇಶ್ವರನ ಒಂದು ದೇವಸ್ಥಾನವನ್ನ ಮುಂದಿನ ವೈಕುಂಠ ಏಕಾದಶಿಯ ಒಳಗೆ ಸಂಪೂರ್ಣವಾಗಿ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನುವ ಸದುದ್ದೇಶ, ಒಂದು ತೀರ್ಮಾನ, ಒಂದು ಸಂಕಲ್ಪವನ್ನು ಹೊತ್ತುಕೊಂಡು ನಮ್ಮ ರಾಜು ಅವರು ಮುಂದುವರಿತಾ ಇದ್ದಾರೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ರಾಜವರೇ, ಖಂಡಿತವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳು ನೆರವೇರಲಿ, ಇನ್ನು ದೊಡ್ಡ ಪ್ರಮಾಣದಲ್ಲಿ ಅನ್ನದಾನ ಆಗಲಿ, ಇಲ್ಲಿ ನಿತ್ಯಾನ್ನದಾನ ಆಗುವ ರೀತಿಯಲ್ಲಿ ಭಗವಂತ ಅನುಗ್ರಹಿಸಲಿ. ನಿಮ್ಮೆಲ್ಲರ ಒಂದು ಸಹಕಾರ ಇದ್ರೆ ಖಂಡಿತವಾಗಿ ಅದು ಸಾಧ್ಯ ಇದೆ. ಹಾಗೂ ದೊಡ್ಡದಾದಂತಹ ಒಂದು ದೇಗುಲ, ಭವ್ಯ ದೇಗುಲ, ಹಾಗೂ ಮುಂದೆ ಉಚಿತ ವಿವಾಹಾದಿಗಳನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ಒಂದು ಭವನವೂ ಸಹ ನಿರ್ಮಾಣವಾಗಲಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಬಡವರಿಗೆ ಖಂಡಿತವಾಗಿ ಒಳ್ಳೆಯದಾಗಬೇಕು, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗಬೇಕು. ಇದೇ ನಮ್ಮ ಸಮರ್ಪಣಾ ಸೇವೆಗೆ ಒಂದು ಕಾರ್ಯಕ್ರಮ ಆಗಿರ್ತದೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ವಾಟ್ಸಪ್, ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಯಾಕೆಂದ್ರೆ ಶೇರ್ ಮಾಡಿದ್ರೆ 16 ಜನ ಈ ವಿಡಿಯೋ ನೋಡಿದಾಗ ಅವರ ಕೈಲಾದ ಸಹಾಯ ಅವರು ಖಂಡಿತವಾಗಿ ಮಾಡಲಿದ್ದಾರೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಶ್ರೀನಿವಾಸನ ಕೃಪೆ ನಮ್ಮ ಆಶೀರ್ವಾದದೊಂದಿಗೆ ನಮಗೆ ಒಂದು ನಮ್ಮ ಮನಸ್ಸಿನಲ್ಲೇ ಒಂದು ಏನೋ ಒಂದು ನಮ್ಮ ಮನಸ್ಸಿಗೆ ಒಂದು ಇದಾಗಿತ್ತು. ಹಂಗಾಗಿ ನಾವು ಕೇಳಿಕೊಂಡಾಗ ಅದೆಲ್ಲ ನಮ್ಮ ಸಖಾ ಇದಕ್ಕೆ ಎಲ್ಲ ಒಳ್ಳೆಯದೇ ಆಯಿತು. ಭಗವಂತನ ಕೃಪೆಗೆ ನಾವು ನಮಗೆಲ್ಲ ಒಳ್ಳೆಯದೇ ಮಾಡಿದ್ದಾರೆ. ಆದ್ದರಿಂದ ನಾವು ಒಂದು ಸ್ವಾಮಿ ಸೇವೆಗೆ ಏನಾದರೂ ಮಾಡಬೇಕು ಅನ್ನಿಸ್ತು. ಹಂಗಾಗಿ ನಾವು ಒಂದು ಕುಡಿಯುವ ನೀರಿನ ಟ್ಯಾಂಕನ್ನು ಒಂದು ಇಲ್ಲಿ ನೀಡ್ತಕ್ಕದ್ದು ಅಂತ ಕೆಲಸ ಮಾಡಿದ್ದೀವಿ. ಇವತ್ತು 1000 ಜನ ಬಂದು ನೀರು ಕುಡಿಯೋ ಆಗಿರ್ಬೋದು, ಊಟ ಆಗಿರ್ಬೋದು, ಎಲ್ಲ ಥರದ ಸೇವೆ ಮಾಡ್ತಾಯಿದ್ದಾರೆ. ಹಂಗಾಗಿ ನಮ್ಮ ವೆಂಕಟೇಶ್ವರನ ಕೃಪೆಗೆ ನಾವು ಪಾತ್ರರಾಗಿದ್ದೇವೆ. ವೆಂಕಟಾದ್ರಿ ಸಮಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋದೇವೋ ನ ಭೂತೋ ನ ಭವಿಷ್ಯತಿ.